ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಟಾರ್ಗೆಟ್ ಕನ್ನಡ ನ್ಯೂಸ್. ನಾನು ನಿಮ್ಮ ನವೀನ್ ಮರಳವಾಡಿ. ಇದು ಅಪರಾಧ ಜಗತ್ತಿನ ರೋಚಕ ಕಥಾನಕ. ರಷ್ಯಾ ಮೂಲದ ನೀಲಿ ತಾರೆಯೊಬ್ಬರು, ಸ್ಟಾರ್ ಒಬ್ಬರು ತಮ್ಮ ಪಾರ್ಟ್ನರ್ ಜೊತೆ ಇಂಡೋನೇಷ್ಯಾದ ಪವಿತ್ರ ಸ್ಥಳವೊಂದರಲ್ಲಿ ಅಶ್ಲೀಲ ವಿಡಿಯೋ ಶೂಟ್ ಮಾಡಿದ್ದಾರೆ. ಈ ವಿಡಿಯೋವನ್ನು ಹರಿಬಿಡಿಯುತ್ತಿದ್ದಂತೆಯೇ ಅಲ್ಲಿನ ಪೊಲೀಸರು ಎಚ್ಚೆತ್ತುಕೊಂಡಿದ್ದು, ಇದೀಗ ಜೋಡಿಯು ಹಿಂದೆ ಬಿದ್ದಿದ್ದಾರೆ. ರಷ್ಯಾದ ವೆರೋನಿಕಾ ಟ್ರೋಶಿನಾ ಮತ್ತು ಅವಳ ಬಾಯ್ ಫ್ರೆಂಡ್ ಮಿಕಾಯಿಲ್ ಮೆರೋಜಾವ್ ಈ ಕೆಲಸ ಮಾಡಿದವರು. ಅವರು ಕೆಲ ತಿಂಗಳ ಹಿಂದೆ ಇಂಡೋನೇಷ್ಯಾದ ಬಾಲಿಯಲ್ಲಿರುವ ಮೌಂಟ್ ಬಂತು ಎಂಬಲ್ಲಿ ವಿಡಿಯೋ ಶೂಟ್ ಮಾಡಿದ್ದಾರೆ. ಅವರು ಶೂಟ್ ಮಾಡಿದ ಆ ಸ್ಥಳದಲ್ಲಿ ಹೋಲಿ ಹಿಲ್ ಎಂದು ಕರೆಯಲಾಗುತ್ತದೆ. ಅಲ್ಲಿನ ಸ್ಥಳೀಯರು ಆ ಸ್ಥಳವನ್ನು ಒಂದು ಧಾರ್ಮಿಕ ಸ್ಥಳವಾಗಿ ಪೂಜಿಸುತ್ತಾರೆ. ಆದರೆ ಅಂತಹ ಸ್ಥಳದಲ್ಲಿ ಈ ಜೋಡಿ ಅಶ್ಲೀಲ ವಿಡಿಯೋ ಚಿತ್ರೀಕರಣ ಮಾಡಿದೆ. ಇತ್ತೀಚೆಗೆ ಈ ವಿಡಿಯೋವನ್ನು ವೆರೋನಿಕಾ ಟ್ರೋಶಿನ ಪೋರ್ನ್ ವೆಬ್ಸೈಟ್ ಒಂದರಲ್ಲಿ ಹರಿಬಿಟ್ಟಿದ್ದಾರೆ. ಅದಾದ ನಂತರ ಅಲ್ಲಿನ ಜನರ ಕೆಂಗಣ್ಣಿಗೆ ಗುರಿಯಾಗಿದ್ದರು. ಜನರೆಲ್ಲ ವೆರೋನಿಕಾ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇಂಡೋನೇಷ್ಯಾ ಪೊಲೀಸರು ಈ ಜೋಡಿಯ ಹುಡುಕಾಟ ಮಾಡಲಾರಂಭಿಸಿದೆ. ಈ ಜೋಡಿ ಇನ್ನೂ ಬಾಲಿಯಲ್ಲೇ ಇದೆಯಾ ಅಥವಾ ರಷ್ಯಾಕ್ಕೆ ವಾಪಸ್ಸಾಗಿದೆಯೇ ಎನ್ನುವ ಬಗ್ಗೆ ಯಾವುದೇ ಮಾಹಿತಿ ಸಿಕ್ಕಿಲ್ಲ.